ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಸದ್ಯ ಹೊಸದುರ್ಗ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಬೀದಿ ಬೀದಿಗಳಲ್ಲಿ ಬ್ಯಾನರ್ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇದೇ ಮೊಟ್ಟಮೊದಲ ಬಾರಿಗೆ ತಾಲೂಕಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಗಳು ಬರದಿಂದ ಸಾಗ್ತಾ ಇವೆ. ಹೌದು ವೀಕ್ಷಕರೇ, ವಾಣಿವಿಲಾಸ ಸಾಗರದ ಹಿನ್ನೀರಿನಲ್ಲಿ ಬೇವಿನಹಳ್ಳಿ ಗ್ರಾಮದಿಂದ ಹುಣಸಿಕಟ್ಟೆ ಹತ್ತಿರ ಇರುವ ಇಂಡೆ ದೇವರಹಟ್ಟಿಯವರೆಗೆ ನಿರ್ಮಾಣವಾಗಲಿರುವ ಸೇತುವೆ ಮತ್ತು ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಗಾಗಿ 4ನೇ ತಾರೀಕಿನಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಅನೇಕ ಗಣ್ಯರು ಆಗಮಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿಯವರು ಇಂಡೆ ದೇವರ ಅಟ್ಟಿಯಲ್ಲಿ ನಡೆಯುವ ಶಂಕುಸ್ಥಾಪನೆಯ ಪ್ರದೇಶವನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಕಣ್ಗಾವಲಿನಲ್ಲಿ ನಡೆಯುತ್ತಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಖುದ್ದು ವೀಕ್ಷಣೆ ಮಾಡುತ್ತಿದ್ದಾರೆ. ಎಸ್, ಇಂಡೆ ದೇವರಹಟ್ಟಿಯಲ್ಲಿ ಇವತ್ತು ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಲಿಂಗಮೂರ್ತಿ ಸರ್ ಇದ್ದಾರೆ. ಈ ಒಂದು 4ನೇ ತಾರೀಕು ಇಲ್ಲಿ ಮೇಲ್ಸೇತುವೆ ಶಂಕುಸ್ಥಾಪನೆ ಆಗ್ತಿದೆ, ಇದ್ರ ಬಗ್ಗೆ ಸರ್ ವೀಕ್ಷಣೆ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ರೆ ಕೇಳೋಣ ಬನ್ನಿ. ಇವತ್ತು ಹೊಸದುರ್ಗ ತಾಲೂಕಿನ ಎರಡು ಹೋಬಳಿಗಳು, ಮತ್ತೋಡು ಹೋಬಳಿ ಮತ್ತು ಮಾಡದಕೆರೆ ಹೋಬಳಿಗೆ ಒಂದು ಸಂಪರ್ಕ ಸೇತುವೆ ಆಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ತಂದಿದೆ. ಕಾರಣ, ನಾನು ಎರಡು ಚುನಾವಣೆಗಳಲ್ಲಿ ಹಿಂದೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಾಗ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ಎರಡು ಹೋಬಳಿನಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದ ವರ್ಗದ ಸಮುದಾಯದ ಜನ ಈ ಸಂಬಂಧಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತೋಡು ಹೋಬಳಿ ಮತ್ತು ಮಾಡದಕೆರೆ ಹೋಬಳಿಯಲ್ಲಿ ಅವರು ಬಂದು ಹೋಗಲಿಕ್ಕೆ ಸುಮಾರು 45 ಕಿಲೋಮೀಟ್ರ್ ಸುತ್ತ ಹೋಗಬೇಕಾಗಿತ್ತು. ಆದರೆ ಈ ಒಂದು ಸಂಪರ್ಕ ಸೇತುವೆ ನಮ್ಮ ಸರ್ಕಾರ ಬಂದಾಗ ಇಂದಿನ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಪ್ರಾರಂಭಗೊಂಡು ಇವತ್ತಿನ ಸನ್ಮಾನ್ಯ ಬೊಮ್ಮಾಯಿಯವರು ಈಗಾಗಲೇ ಇದಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಇದರಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಲ್ಲಿಂದ ನಮ್ಮ ಚಿತ್ರದುರ್ಗಕ್ಕೆ ಹೋಗುವಂಥ ಮತ್ತೋಡು ಹೋಬಳಿ ಜನಕ್ಕೂ ಕೂಡ ಭಾಳ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಎಲ್ಲ ಸಾಮಾಜಿಕ ಸಾಮರಸ್ಯ ಬೆಸೆಯುವಂಥ ಈ ಒಂದು ಸೇತುವೆ ನಮ್ಮ ಇಂಡಿ ದೇವರಹಟ್ಟಿಯಿಂದ ಹಿಡಿದು ಬೇವನಹಳ್ಳಿವರೆಗೂ ಕೂಡ, ಮತ್ತು ಇಲ್ಲಿ ನೂರಾರು ಜನ ಮೀನುಗಾರರು ಕಳೆದ 100 ವರ್ಷಗಳಿಂದ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ಮಾರುಕಟ್ಟೆಗೆ ಹೋಗುವಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯ ಸಂಪರ್ಕಕ್ಕೆ ಕೂಡ ಭಾಳ ಅನುಕೂಲ ಆಗ್ತದೆ. ನಾಳೆ 4ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಒಂದು ಶಂಕುಸ್ಥಾಪನೆಯನ್ನು ಮಾಡೋದ್ರ ಮುಖಾಂತರ ಈ ಕಾಮಗಾರಿ ಬೇಗ ಪೂರ್ಣಗೊಳ್ಳಬೇಕು, ಪೂರ್ಣಗೊಂಡು ಜನಸೇವೆಗೆ ಅನುಕೂಲ ಆಗಬೇಕು ಅಂತೇಳಿ ಬರ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಜನತೆಗೆ ಇವತ್ತು ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ನಮ್ಮ ಸರ್ಕಾರದ ಒಂದು ಮಹತ್ತರವಾದಂಥ ಇತಿಹಾಸದಲ್ಲಿ ಯಾವುದೇ ಸರ್ಕಾರಗಳು ಕೂಡ ಕೊಡದೇ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಯಶಸ್ವಿಯನ್ನು ಕಾಣೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಜಮೀನುಗಳನ್ನು ಕೆಲವರು ಉಳುಮೆ ಮಾಡಿಕೊಂಡಿದ್ರು ಭಾಳ ವರ್ಷಗಳ ಕಾಲ. ನೀರು ಮುಳುಗು ಪ್ರದೇಶದಲ್ಲಿ ಬೆಳೆಯನ್ನು ಬೆಳ್ಕೊಂಡು ಜಮೀನು ಇಲ್ಲದೇ ಇರತಕ್ಕಂಥವ್ರು ಜೀವನ ಮಾಡ್ತಾಯಿದ್ರು. ಆ ಜಮೀನು ಕಳ್ಕೊಂಡಂಥ ರೈತರು ಕೂಡ ಇವತ್ತು ನಾವು ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಜಮೀನನ್ನು ಪರ್ಯಾಯ ವ್ಯವಸ್ಥೆಯನ್ನು ಕೊಡೋದ್ರ ಮುಖಾಂತರ ಅವರ ಜೀವನವನ್ನು ಕೂಡ ಸುಗಮ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸವನ್ನು ಮಾಡ್ತೇನೆ. ಓಕೆ ಸರ್, ಜೀವಿ ಟಿವಿ ಮಾಡ್ತೀವಿ. ಥ್ಯಾಂಕ್ ಯು. ಒಟ್ಟಾರೆ ಇಡೀ ತಾಲೂಕಿನ ಕನಸಿನ ಕಾಮಗಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದ್ದು, ಅದಕ್ಕಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.